ಬಿಜೆಪಿ ಚುನಾವಣಾ ಪ್ರಣಾಳಿಕೆಯ ಸಂಚಾಲಕರಾಗಿರತಕ್ಕಂತಹ ಸಚಿವ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ತಾನೆ ಪ್ರಣಾಳಿಕೆ ಬಿಡುಗಡೆ ಆಗಿದೆ, ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ರೆಡಿ ಮಾಡಿದಿರಿ ಅಂತ ಈ ಒಂದು ಪ್ರಣಾಳಿಕೆಯನ್ನ? 6 ಸೂತ್ರಗಳ ಮೇಲೆ ಈ ಪ್ರಣಾಳಿಕೆಯನ್ನು ಮಾಡಿದ್ದೀವಿ ಮತ್ತು ಪ್ರಜೆಗಳ ಹತ್ರನೇ ಇವತ್ತು ಹೋಗಿ ರಾಜ್ಯದ ಅನೇಕ ಇವತ್ತು ಏನು ವಿವಿಧ ಕ್ಷೇತ್ರಗಳಲ್ಲಿ ಇರತಕ್ಕಂಥವರ ಜೊತೆ ಮಾತನಾಡಿ ಅವರ ಸಲಹೆಗಳ ಮೇರೆಗೆನೆ ಪ್ರಜಾ ಪ್ರಣಾಳಿಕೆ ಅಂತ ಅದಕ್ಕೇನೆ ನಾವು ಕರೆಯುವಂಥದ್ದು. ಇವತ್ತು ಬದುಕು ಕಟ್ಟಿಕೊಡೋ ಅಂತ ಕೆಲಸ ಈ ಪ್ರಣಾಳಿಕೆ ಮೂಲಕ ಸರ್ಕಾರ ಬಂದ ಮೇಲೆ ಅನುಷ್ಠಾನಕ್ಕೆ ತರುವಂಥದ್ದು ಮಾಡ್ತೇವೆ. ಈಗ ಅಕ್ಷರ, ಅನ್ನ, ಆರೋಗ್ಯ, ಅಭಯ, ಅಭಿವೃದ್ಧಿ ಮತ್ತು ಆರ್ಥಿಕ ಒಂದು ಪ್ರಗತಿ, ಹೀಗೆ 6 ಸೂತ್ರಗಳನ್ನು ಇಟ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು 6 ಲಕ್ಷ ಜನರ ಒಂದು ಸಲಹೆಗಳು ನಮ್ಮಲ್ಲಿ ಬಂದಿದೆ. 29,000 ಆನ್ಲೈನ್ನಲ್ಲಿ ವಾಟ್ಸಪ್ನಲ್ಲಿ ನಮ್ಮ ವೆಬ್ಸೈಟ್ ಮೂಲಕ ಬಂದಿದೆ ಮತ್ತು 250ಕ್ಕೂ ಹೆಚ್ಚು ತಜ್ಞರ ಸಮಿತಿಗಳ ಜೊತೆ ಕೂಡ ನಾವು ಚರ್ಚೆ ಮಾಡಿ ಅವರ ಹತ್ರ ಕೂಡ ನಾವು ಈಗ ಅವರ ವಿಷಯಗಳ ಬಗ್ಗೆ ಅವರು ಕೆಲವು ಸಲಹೆಗಳು ಕೊಟ್ಟಿದ್ದಾರೆ. ಇದಾದ ಮೇಲೆ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ಹಿರಿಯ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಕೂಡ ಚರ್ಚೆ ಮಾಡಿ ಅಂತಿಮ ಸ್ವರೂಪ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಕೈಯಿಂದ ಅವರ ಅಮೃತಹಸ್ತದಿಂದ ಇವತ್ತು ಬಿಡುಗಡೆಯನ್ನು ಮಾಡಿಸಿದೆ. ಬಿಜೆಪಿಯವರಿಗೆ ಉಚಿತ ಯೋಜನೆಗಳು ಅನಿವಾರ್ಯವಾದವ ಅಂತ ಎಲ್ಲ ಒಂದು ಕಡೆಗೆ, ಯಾಕಂದ್ರೆ ಯೋಜನೆಯನ್ನ ನಾವೆಂದೂ ಕೂಡ ಪುಷ್ಟಿಯನ್ನು ಕೊಡೋದಿಲ್ಲ, ಅದರಲ್ಲಿ ನಮಗೆ ನಂಬಿಕೆ ಇಲ್ಲ. ನಾವು ಕೆಲವು ಸಾಮಾಜಿಕ ಜವಾಬ್ದಾರಿಗಳನ್ನು ಸರ್ಕಾರ ಸ್ವಾಭಾವಿಕವಾಗಿ ಯಾವುದರಲ್ಲಿ ತೆಗೆದುಕೋಬೇಕು, ಅದರ ಮೂಲಕ ಸಬಲೀಕರಣ ರಾಜ್ಯಕ್ಕಾಗುವಂಥದ್ದು ಅಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಬಿಟ್ಟರೆ ನಾವು ಯಾವುದೂ ಕೂಡ ಫ್ರೀ ಬೀಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕೊಟ್ಟಂಗೆ ಅದು ಫ್ರೀ, ಇದು ಫ್ರೀ, ಅದು ಫ್ರೀ, ಇದ್ಯಾವುದಕ್ಕೂ ಕೂಡ ನಾವು ಮಾಡಿಲ್ಲ. ತಾವು ನೋಡಿರ್ಬೋದು, ಇವತ್ತು ಉದಾಹರಣೆಗೆ ನಾವು 5 ಕೆಜಿ ಇವತ್ತು ನಮ್ಮ ಇದು ಮಿಲ್ಲೆಟ್ಸ್ ಕೊಡುವಂಥದ್ದು, ಸಿರಿಧಾನ್ಯಗಳನ್ನು ಕೊಡುವಂಥದ್ದು ಅಕ್ಕಿ ಜೊತೆಗೆ, ಮತ್ತು ಸಂಪೂರ್ಣ ಆಹಾರ ಅಂತ ಹಾಲಿಗೆ ಕರಿತೀವಿ ಅಂಥದ್ದು 1/2 ಲೀಟರ್ ನಾವು ಪ್ರತಿ ಮನೆಗೆ BPL ಮನೆಗೆ ಕೊಡುವಂಥದ್ದು. ಇದು ಸಂಪೂರ್ಣ ಆಹಾರ ಕಿಟ್ ಅಂತೇಳಿ ಪ್ರತಿ ತಿಂಗಳು ಕೊಡೋದ್ರ ಮೂಲಕ ಇವತ್ತು ನೀವು ಆರೋಗ್ಯವನ್ನು ಕಾಪಾಡ್ತಾ ಇದ್ದೀರಿ. ಆರೋಗ್ಯಯುಕ್ತ ರಾಜ್ಯ ಸಂಪತ್ ಭರಿತ ರಾಜ್ಯ ಆಗ್ತದೆ. ಇವತ್ತು ಅನಿಮಿಯಾ ಎಷ್ಟೋ ಕಡೆ ಇದೆ, ಎಷ್ಟೋ ಜಿಲ್ಲೆಗಳು 5-6 ಜಿಲ್ಲೆಗಳಲ್ಲಿ ಅನಿಮಿಯಾ ಇದೆ. ಯಾಕಿದೆ? ಪೌಷ್ಟಿಕ ಆಹಾರ ಅವ್ರು ತೆಗೆದುಕೊಳ್ತಾ ಇಲ್ಲ. ಕೇವಲ ನೀವು ಅಕ್ಕಿ ಮಾತಾಡಿದ್ರೆ ಕಾಂಗ್ರೆಸ್ ಅವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತಾರೆ. ಅಕ್ಕಿಯಲ್ಲಿ ಏನೆಲ್ಲ ಅಂಶಗಳಿದೆ ಅಂತ ಅವ್ರಿಗೆ ಗೊತ್ತಿದೆಯಾ? ಪ್ರೋಟೀನ್ ಇದೆಯಾ, ಫ್ಯಾಟ್ ಇದೆಯಾ, ಬರೀ ಕಾರ್ಬ್ಸ್ ಕೊಟ್ಬಿಟ್ರೆ. ಹಾಗಾಗಿ ನಾವು ಕಂಪ್ಲೀಟ್ ಫುಡ್ ಅನ್ನು, ಹೆಲ್ದಿ ಫುಡ್ ಅನ್ನು, ಆರೋಗ್ಯಯುಕ್ತ ಆಹಾರವನ್ನು ಕೊಡೋದ್ರ ಮೂಲಕ ನಾವು ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ವಿ. ಗ್ಯಾಸ್ ಬೆಲೆ ಏರಿಕೆ ಕಡಿಮೆ ಮಾಡೋ ಬದಲು 3 ಹಬ್ಬಗಳಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರೆ ಇದು ಕಾಂಗ್ರೆಸ್ ಅವರ ಹೋರಾಟದಿಂದ ಎಚ್ಚೆತ್ತುಕೊಂಡು ಮಾಡಿದ್ರ? ಸಿಲಿಂಡರ್ಸ್ ನ ಕೊಡುವಂತದ್ದು ಬಹಳ ಪ್ರಮುಖವಾದಂತ ಕಾರಣ ಇದೆ. ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ತಾಯಂದಿರು ಗ್ರಾಮೀಣ ಪ್ರದೇಶದಲ್ಲಿ ಅರಣ್ಯಕ್ಕೆ ಹೋಗಿ ಕಟ್ಟಿಗೆಯನ್ನು ತಂದು ಅವರ ಶ್ವಾಸಕೋಶಗಳು ಆ ಅಡುಗೆಯನ್ನು ಮಾಡೋದ್ರ ಮೂಲಕ ಆ ಹೊಗೆಯ ವಾತಾವರಣದಲ್ಲಿ ಅವರ ಆರೋಗ್ಯ ಹಾಳಾಗ್ತಾ ಇತ್ತು. ಇದನ್ನು ಅರಿತು ಮಾನ್ಯ ಪ್ರಧಾನಮಂತ್ರಿಗಳು ಉಜ್ವಲ ಯೋಜನೆಯಲ್ಲಿ ಸಿಲಿಂಡರು ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಈಗ ಇದನ್ನು ಮುಂದುವರಿಸಬೇಕು. ಮುಂದುವರಿಸಲಿಕ್ಕೆ ನಾವು ಕ್ಲೀನ್ ಎನರ್ಜಿಯನ್ನು ಮತ್ತು ಮಹಿಳೆಯರ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಇವತ್ತು 3 ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದೀವಿ ಬಿಟ್ಟರೆ ಯಾರ ಜೊತೆಯಲ್ಲೂ ನಾವು ಕಾಂಪಿಟೇಷನ್ ಅಲ್ಲಿ ಇಲ್ಲ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಬಿಜೆಪಿ ಈ ಒಂದು ಪ್ರಣಾಳಿಕೆ ಅಭೂತಪೂರ್ವವಾಗಿ ಯಶಸ್ಸನ್ನು ಕಾಣುತ್ತಾ ಚುನಾವಣೆಯಲ್ಲಿ? 100ಕ್ಕೆ 100. ಯಾಕೆಂದ್ರೆ ತಾವು ನೋಡ್ತಾ ಇದ್ದೀರಿ, ಪ್ರತಿಯೊಂದರಲ್ಲೂ ಕೂಡ ವಿವಿಧತೆ ಇದೆ, ಪ್ರತಿಯೊಂದರಲ್ಲೂ ಕೂಡ ಆಳವಾದಂತ ಅಧ್ಯಯನ ಇದೆ, ಪ್ರತಿಯೊಂದು ವರ್ಗದ ಜನರನ್ನ ಅವ್ರ ಕಾಲ ಮೇಲೆ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನಮ್ಮ ಪ್ರಣಾಳಿಕೆ ಸಹಕಾರಿಯಾಗ್ತದೆ. ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಾಗ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆಶಯ ಏನಿದೆ, 25 ವರ್ಷಗಳ ಅವರ ಕನಸೇನಿದೆ, ಈ ಅಮೃತ ಕಾಲದಲ್ಲಿ ನಮ್ಮ ದಾರಿ ಅದರ ಕಡೆ ಇದೆ. ಥ್ಯಾಂಕ್ ಯು.
ಇದಿಷ್ಟು ಸಚಿವ ಸುಧಾಕರ್ ಅವರು ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.